ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಒಂದು ಚಳಿಗಾಲದಲ್ಲಿ ಚರ್ಮ ಒಣಗುವಂಥದ್ದು, ತುರಿಕೆ ಒಣ ಕಜ್ಜಿ ಆಗುವಂಥದ್ದು ಸಾಮಾನ್ಯ. ಸೊ ಈ ತುರಿಕೆ ಮತ್ತು ಒಣ ಕಜ್ಜಿಗೆ ಡ್ರೈ ಎಕ್ಸಿಮಾ ಅಂತ ಕರೀತಾರೆ. ಸೊ ಈ ಒಂದು ಡ್ರೈ ಎಕ್ಸಿಮಾಕ್ಕೆ ನೀವು ಮನೆಯಲ್ಲೇ ಮಾಡಬಹುದಾದಂಥ ಒಂದು ಲೇಪವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ. ಹೌದು, ಹಾಗಲಕಾಯಿಯ ಒಂದು ಪೇಸ್ಟ್. ಹೇಗೆ ಹಾಗಲಕಾಯಿ, ಹಸಿ ಹಾಗಲಕಾಯಿಯನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಜಜ್ಜಬೇಕು. ಸೊ ಅರ್ಧ ಭಾಗವನ್ನು ನೀವು ತೆಗೆದುಕೊಳ್ಬೋದು ಅಥವಾ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಜಜ್ಜಬೇಕು. ಜಜ್ಜಿ ಅದನ್ನು ಎಲ್ಲಿ ಡ್ರೈ ಎಕ್ಸಿಮಾ ಅಥವಾ ಈ ಒಂದು ತುರಿಕೆ ಕಜ್ಜಿ ಆಗಿದೆ ಆ ಜಾಗಕ್ಕೆ ಅದನ್ನು ಲೇಪ ಮಾಡಬೇಕು. ಸೊ ಹಸಿಯಾದ ಹಾಗಲಕಾಯಿಯ ಲೇಪ. ಸೊ ಈ ಒಂದು ಕಾಯಿಯಿಂದನೇ ಲೇಪ ಮಾಡುವಂಥದ್ದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿ ಜಜ್ಜಿ ಅದನ್ನು ಲೇಪ ಮಾಡುವಂಥದ್ದು. ಸೊ ಇದರಿಂದ ತುರಿಕೆ ಕಡಿಮೆ ಆಗ್ತದೆ, ಚರ್ಮಕ್ಕೆ ಸಪೋರ್ಟ್ ಆಗ್ತದೆ. ಸೊ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ತುರಿಕೆಯನ್ನು ಮತ್ತು ಚರ್ಮದ ಈ ಒಂದು ಕಜ್ಜಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಈ ಒಂದು ಸರಳ ಪರಿಣಾಮಕಾರಿ ಒಂದು ಪ್ರಯೋಗವನ್ನು ನೀವು ಮನೆಯಲ್ಲಿ ಮಾಡಿ ಮತ್ತು ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.